ಸದರ್ಗ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಕ್ತಾಯದ ನಂತರ ಸುದ್ದಿಗೋಷ್ಠಿ ಮಾಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ. ಸದರ್ಗ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಮುಕ್ತಾಯದ ಬಳಿಕ ಸುದ್ದಿಗೋಷ್ಠಿ ಮಾಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿಮಠ. ಸದರ್ಗ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಬಿಜೆಪಿಯಿಂದ ಚುನಾಯಿತರಾಗಿ ಅಧಿಕಾರದ ಆಮಿಷದಿಂದ ನಾಲ್ಕು ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಾಲಾಗಿದ್ದು, ಪಕ್ಷಾಂತರ ಮಾಡಿರುವ ಸದಸ್ಯರ ಬಿಜೆಪಿ ಸದಸ್ಯತ್ವ ರದ್ದುಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಹಿರಿಯರಲ್ಲಿ ಮನವಿ ಮಾಡಲಿದ್ದೇವೆ ಎಂದು ತಿಳಿಸಿದರು. ಸದರ್ಗ ಪುರಸಭೆ ಚುನಾವಣೆಯಲ್ಲಿ ಕೇವಲ ಒಂದು ಮತದ ಅಂತರದಿಂದ ಸೋಲಾಗಿದೆ. ನಮ್ಮ ಪಕ್ಷದ ಸದಸ್ಯರು ಅಧಿಕಾರದ ಆಸೆಯಿಂದ ಕಾಂಗ್ರೆಸ್ ಬೆಂಬಲ ನೀಡಿದ ಕಾರಣ ಬಿಜೆಪಿಗೆ ಸೋಲಾಗಿದೆ. ಮುಂದಿನ ಎರಡು ತಿಂಗಳಲ್ಲಿ ನಾಲ್ಕು ಸದಸ್ಯರ ವಿರುದ್ಧ ಕ್ರಮ ಕೈಗೊಂಡು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದರು. ಮಹಂತೇಶ್ ಕೌಟಗಿಮಠ್ ಮಾತನಾಡಿ, ನಾಲ್ಕು ಸದಸ್ಯರ ಪಕ್ಷಾಂತರ ಮಾಡಿದ್ದರಿಂದ ನಮಗೆ ಕೇವಲ ಒಂದು ಮತದಿಂದ ಸೋಲಾಗಿದೆ. ಅವರ ಸದಸ್ಯತ್ವ ರದ್ದು ಮಾಡಲಾಗುವುದು, ನ್ಯಾಯಾಲಯ ತೀರ್ಮಾನದ ನಿರ್ಣಯ ತೆಗೆದುಕೊಳ್ಳಲಾಗುವುದು, ನಂತರ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಪಕ್ಷೇತರವಾಗಿ ಆಯ್ಕೆಯಾದ ಅಭಿಜಿತ್ ಪಾಟೀಲ್ ಹಾಗೂ ಬಸವರಾಜ್ ಹನಬರ್ ಇವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಎಂದು ಅವರಿಗೆ ಸ್ವಾಗತಿಸಿ ಮಾತನಾಡಿದರು. ಈ ಸಮಯದಲ್ಲಿ ಬಿಜೆಪಿ ಮುಖಂಡ ಪ್ರಕಾಶ್ ಪಾಟೀಲ್, ರಾಮಗೌಂಡ ಪಾಟೀಲ್, ಚೇತನ್ ಪಾಟೀಲ್, ಕೇತನ್ ಪಾಟೀಲ್, ಪುರಸಭೆ ಸದಸ್ಯರಾದ ಆನಂದ್ ಪಾಟೀಲ್, ಲಕ್ಷ್ಮೀಕಾಂತ್ ಹಾಲಪ್ಪನವರ್, ಅಭಿಜಿತ್ ಪಾಟೀಲ್, ಬಸವರಾಜ್ ಹನಬರ್, ಪ್ರಶಾಂತ್ ಕರಂಗಳೆ, ಹೇಮಂತ್ ಚಿಂಗೆ, ಲಕ್ಷ್ಮೀ ನಿಡುಗುಂದೆ, ಮನೋಜಾ ಪಾಟೀಲ್, ಶುಭಾಂಗಿ ಹವಾಲ್ದಾರ್ ಹಾಗೂ ಅಭಿನಂದನ್ ಪಾಟೀಲ್, ಧರಪ್ಪ ಹವಾಲ್ದಾರ್, ತಾತ್ಯಾಸಾಬ್ ನಿಡುಗುಂದೆ, ರಾಜು ಅಮೃತ್ ಸಮ್ಮನ್ನವರ್, ಉಮೇಶ್ ನವಲೆ, ವಿನೋದ್ ಕಾಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು. ಜೊತೆಗೆ ಸ್ವತಂತ್ರ ಆಶೀರ್ವಾದಂತ ಬಸ್ಸು ಅನ್ಬರ್ ಮತ್ತು ಅಭಿಜಿತ್ ಪಾಟೀಲ್ ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಆದರೂ ಕೂಡ ನಮ್ಮಲ್ಲಿಯಿಂದ ನಾಲ್ಕು ಜನ ಪಕ್ಷಾಂತರ ಮಾಡಿ ವಿರೋಧವನ್ನು ಮಾಡಿದ್ದಾರೆ. ಅದರಿಂದ ಭಾರತೀಯ ಜನತಾ ಪಕ್ಷ ವತಿಯಿಂದ ನಾವು ಅವ್ರಿಗೆ ನಿಷೇಧ ಮಾಡಿ ಅವ್ರಿಗೆ ಎಂಟಿ ಡಿಫೆಕ್ಷನ್ ರಾದಲ್ಲಿ ಅವರ ಮೆಂಬರ್ಶಿಪ್ ಅವರು ಕ್ಯಾನ್ಸಲ್ ಮಾಡುವಂತ ಒಂದು ಕಾರ್ಯವನ್ನು ಕೈಗೊಳ್ತಾ ಇದ್ದೆವು. ಕಾಯ್ದೇಶೀರಿ ಏನು ಅವ್ರ ಮೇಲೆ ಆಗಬೇಕಾದ್ರೆ, ಯಾಕಂದ್ರೆ ಇನ್ನು ಇಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದ್ದಾದ ಕೂಡಲೇ ಬಹುತೇಕ ಮತ್ತೊಂದು ಕೆಲವೊಂದು ದಿವಸದಲ್ಲಿ ಮತ್ತೊಮ್ಮೆ ಚುನಾವಣೆ ಆಗುವಂತಹ ಪ್ರಸಂಗ ಅವರು ಅವರ ಸದಸ್ಯತ್ವ ಕೂಡ ರದ್ದಾಗ್ತದೆ ಅಂತ ನನ್ನ ವಿಚಾರ. ಅದೇ ಪ್ರಕಾರ ಒಬ್ಬರು ಎಸ್ ಟಿ ಸರ್ಟಿಫಿಕೇಟ್ ಕೂಡ ಈಗಾಗಲೇ ರದ್ದಾಗಿದೆ, ಅವ್ರು ಕೋರ್ಸ್ ತೆಗೆದು ಅದು ಸ್ಟೇ ವಿಕೆಟ್ ಆದ ತಕ್ಷಣ ಅದು ಕೂಡ ಒಂದು ಕ್ಯಾಂಡಿಡೇಟ್ ರದ್ದಾಗ್ತದೆ. ಹೀಗಾಗಿ ಸುಮಾರು ಐದು ಕ್ಯಾಂಡಿಡೇಟ್ ಸದ್ಯದಲ್ಲಿ ನಗರಸಭೆಯಿಂದ ಸದಸ್ಯತ್ವ ಕಳೆದುಕೊಡ್ತಾರೆ ಮತ್ತು ಭಾರತೀಯ ಜನತಾ ಪಕ್ಷ ಅಲ್ಲಿ ಮುಂದಿನ ದಿನಮಾನದಲ್ಲಿ ಮತ್ತು ಜಂಡ ಹಸ್ತದೆ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇರೋದ್ರಿಂದ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಈಗಾಗಲೇ ಆಗ್ತಾವು. ಆದರೂ ಕೂಡ ಇವತ್ತು ರಾಜ್ಯ ಇರಲಿ, ಕೋವಿಡ್ ಇರಲಿ, ಇದರಲ್ಲಿ ಒಳ್ಳೆ ರೀತಿಯಿಂದ ನಿರ್ವಹಣೆ ಪಕ್ಷದ ಎಲ್ಲ ಸದಸ್ಯರು ಕೂಡ ಮಾಡಿದ್ದಾರೆ. ಮುಂದಿನ ನಿರ್ಮಾಣದಲ್ಲಿ ಕೂಡ ಇವತ್ತು ನಮ್ಮ ಸ್ವತಂತ್ರ ಅಭ್ಯರ್ಥಿಗಳ ಬಂದಂತ ಅಭಿಜಿತ್ ಪಾಟೀಲ್ ಇರಬಹುದು, ಬಸ್ಸು ಅನುಭವಿದ್ರು, ಮೂಲತಃ ನಮ್ಮ ಪಕ್ಷದಲ್ಲಿ ಇದ್ದವರಿದ್ದರು, ಕೆಲವೊಂದು ಅಧ್ಯಕ್ಷ ಕಾರಣದಿಂದ ಹೊರಗಿದ್ದು ಅವರು ಕೂಡ ಇವತ್ತು ಒಮ್ಮತಿದ್ದಾರೆ. ಅಂದ್ರೆ ಒಳ್ಳೆ ಜನ, ಒಳ್ಳೆ ಸಮಾನ ಮನಸ್ಕರು ಎಲ್ಲರೂ ಒಂದಾಗಿರುವುದು ಬಹಳ ಸಂತೋಷ. ಇವತ್ತು ಚುನಾವಣೆ ಸೋತಿರಬಹುದು ಅಥವಾ ಮುಂದಿನ ದಿನಮಾನದಲ್ಲಿ ಅಂದ್ರೆ ಒಂದೇ ಒಂದು ತಿಂಗಳು ಎರಡು ತಿಂಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಆಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಜೆಂಡಾ ಹಾಸ್ತಾನ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಪಷ್ಟ ಬಹುಮತವಿದ್ದು ನಾಲ್ಕು ಜನ ಪುರಸಭೆ ಸದಸ್ಯರು ಪಕ್ಷಾಂತರವನ್ನು ಮಾಡಿ ಇವತ್ತು ಒಂದು ಮತದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗಿದೆ. ಆದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ನಾಲ್ಕು ಜನ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳಿದ್ದಾರೆ. ಇದರ ಜೊತೆಗೆ ಒಬ್ಬ ಸದಸ್ಯರು ಕಾನೂನು ಬಾಹಿರವಾಗಿ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳಿದ್ದಾರೆ. ಅದು ಇವತ್ತು ಕೋರ್ಟ್ ಮ್ಯಾಟರ್ ಇರೋದ್ರಿಂದ ನ್ಯಾಯಾಲಯದ ನಿರ್ಣಯದ ನಂತರ ಅದು ಅಂತಿಮ ತೀರ್ಮಾನಕ್ಕೆ ಒಳಪಡಲಿದೆ. ಆ ಹಿನ್ನೆಲೆಯಲ್ಲಿ ಒಟ್ಟು ಈ ಚುನಾವಣೆ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತ ಬಿದ್ದರೂ ಸಹಿತ ಪಕ್ಷಾಂತರದ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಸ್ಥಾನವನ್ನು ಕಳೆದುಕೊಂಡಿರಬಹುದು.
ಆದರೆ ಕೆಲವೇ ದಿನಗಳಲ್ಲಿ ಈ ನಾಲ್ಕು ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾದ ಬಹುಮತದೊಂದಿಗೆ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರಲಿದೆ ಇವತ್ತು ಪಕ್ಷಾಂತರಕ್ಕೆ ಕುಮ್ಮಕ್ಕು ಕೊಟ್ಟಿರತಕ್ಕಂತ ಕಾಂಗ್ರೆಸ್ಗೆ ಬರತಕ್ಕಂತ ದಿನಮಾನದಲ್ಲಿ ತಕ್ಕ ಪಾಠವನ್ನು ಬಿಜೆಪಿ ಕಲಿಸಲಿದೆ ಅಂತಕಂತ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಹಕಾರ ನೀಡಿದಂತ ಎಲ್ಲ ಬಿಜೆಪಿಯ ಸದಸ್ಯರಿಗೂ ಮತ್ತು ಇಬ್ಬರು ಅಪಕ್ಷ ಏನು ಇಂಡಿಪೆಂಡೆಂಟ್ ಆಗಿ ಆರಿಸಿ ಬಂದಂತ ಅಭಿಜಿತ್ ಪಾಟೀಲ್ ಮತ್ತು ಬಸವ ಅನುಭವ ಇವರು ಮೂಲತಃ ಬಿಜೆಪಿ ಅವರು ಇವತ್ತು ಅವರು ಮರಳಿ ಮನೆಗೆ ಬಂದಿದ್ದಾರೆ ಅವರಿಗೂ ಸಹಿತ ಸ್ವಾಗತವನ್ನ ಕೊಡ್ತಾ ಬರತಕ್ಕಂತ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಂಸತ್ ಸದಸ್ಯರಾದ ಸನ್ಮಾನ್ಯ ಜೊಲ್ಲೆ ಅವರು ಇರಬಹುದು ನಾನು ಇರಬಹುದು ನಮ್ಮ ಸಹಕಾರಿಗಳಾಗಿರ್ತಕ್ಕಂಥ ಪ್ರಕಾಶ್ ಪಾಟೀಲ್ ಇರಬಹುದು ಮತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಅಭಿವೃದ್ಧಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸದಲ್ಗಾವನ್ನ ಅಭಿವೃದ್ಧಿ ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡಲಿದ್ದೀವಿ ಇದೊಂದು ಮಾದರಿ ನಗರವನ್ನಾಗಿ ಮಾಡಲು ನಾವೆಲ್ಲರೂ ಸಹಿತ ಶ್ರಮಿಸಲಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀವಿ.